ನೀರು ತುಂಬಿದ ಕಾವೇರಿಗೆ ಈಗಾಗಲೇ ಬಾಗಿನವನ್ನ ಅರ್ಪಣೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೃಷಿ ಸಚಿವರಾದಿಯಾಗಿ ಅನೇಕ ಸಚಿವರು, ಅದೇ ರೀತಿಯಾಗಿ ಶಾಸಕರು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ. ಬಾಗಿನವನ್ನ ಅರ್ಪಣೆ ಮಾಡಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಆಕೆಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇದೇ ರೀತಿಯಾಗಿ ಈ ಒಂದು ರಾಜ್ಯ ಸುಭಿಕ್ಷವಾಗಿರಲಿ, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯಲಿ, ಮಳೆ ಆಗಲಿ, ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಈಗಾಗಲೇ ಕಾವೇರಿಗೆ ಮೂರನೇ ಬಾರಿಗೆ ಬಾಗಿನವನ್ನು ಅರ್ಪಣೆ ಮಾಡಲಾಗಿದೆ. ಮೂರನೇ ಬಾರಿಗೆ ಅರ್ಪಣೆ ಮಾಡಿದ ಬಳಿಕ ಈಗಾಗಲೇ ಅಲ್ಲಿ ವೇದಿಕೆಯ ಕಾರ್ಯಕ್ರಮ ಕೂಡ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಅಲ್ಲಿ ಸನ್ಮಾನವನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಮೇಲಿನ ಅಪವಾದ ಇಲ್ಲಿ ಕಳಚಿದೆ ಅಂತಲೇ ಹೇಳಬೇಕು. ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ವಿಪಕ್ಷಗಳು ಹೇಳ್ತಾ ಇದ್ದಿದ್ದು, ಅವರು ಬಂದರೆ ಸಾಕು, ಅವರ ಕಾಲ್ಗುಣ ಮಳೆನೇ ಆಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರ ಭಾವಚಿತ್ರವನ್ನು ಕೂಡ ಅವರಿಗೆ ಅಲ್ಲಿ ನೀಡಲಾಗಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅವರಿಗೆ ಅಲ್ಲಿ ಗೌರವ ಸಮರ್ಪಣೆಯನ್ನು ನಡೆಸಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಮ್ ಆವರಣದಲ್ಲಿ ಈಗಾಗಲೇ ಹಲವು ಯೋಜನೆಗಳ ಘೋಷಣೆಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಾವೇರಿಗೆ ಬಾಗಿನ ಕೊಡುವಂತಹ ಕಾರ್ಯಕ್ರಮದಲ್ಲಿ ಅನೇಕ ಯೋಜನೆಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದ್ದು, ಇನ್ನು ಈಗಾಗಲೇ ಬಾಗಿನ ಕೊಡುವಂತಹ ಸಂಪ್ರದಾಯದ ಬಗ್ಗೆ ನಾವು ನೋಡಿದ್ರೆ ಹಲವು ವರ್ಷಗಳಿಂದಲೂ ಈ ರೀತಿಯಾಗಿ ಜಲಾಶಯಗಳು ತುಂಬಿ ತುಳುಕಿದಾಗ ಕಾವೇರಿಯ ಒಡಲು ತುಂಬಿದಂತಹ ಸಂದರ್ಭದಲ್ಲಿ ಬಾಗಿನ ಕೊಡುವಂತಹ ಸಂಪ್ರದಾಯ, ಅದು ದಿವಂಗತ ಡಿ ದೇವರಾಜು ಅರಸು ಅವರ ಕಾಲದಲ್ಲೂ ಕೂಡ ಬಾಗಿನ ಕೊಡುವಂತಹ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿತ್ತು. ಈಗ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಬಾಗಿನವನ್ನು ಇವತ್ತು ಅರ್ಪಣೆ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಇಡೀ ರಾಜ್ಯದಲ್ಲಿ, ಮಂಡ್ಯ ಸೇರಿದಂತೆ ಇಡೀ ರಾಜ್ಯದಲ್ಲಿ ಬರಗಾಲ ಹಿಂಡಿ ಹಿಪ್ಪೆ ಮಾಡಿತ್ತು, ಬರಗಾಲವೇ ಕಾಡಿತ್ತು. ಇಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರಕ್ಕೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಬರವೇ ಬರುತ್ತೆ, ಇವರು ಬಂದರೆ ರಾಜ್ಯ ಯಾವತ್ತೂ ಸುಭಿಕ್ಷವಾಗಿರಲ್ಲ ಅನ್ನುವ ಮಾತುಗಳಿತ್ತು. ಆದರೆ ಅವೆಲ್ಲದಕ್ಕೂ ಅಪವಾದ ರೀತಿಯಲ್ಲಿ ಈ ಸಲ ವರುಣದೇವ ಕೃಪೆಯನ್ನು ತೋರಿದಾನೆ. ಕಾವೇರಿ ಆಗಿರ್ಬೋದು, ರಾಜ್ಯದ ಅನೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಗಿನ ಸಲ್ಲಿಸುವಂತಹ ಸಂಪ್ರದಾಯವನ್ನು ಇವತ್ತು ಕೂಡ ನೆರವೇರಿಸಲಾಗಿದೆ. ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಕಾವೇರಿಗೆ ನಿರ್ಮಾಣ ಮಾಡಿರುವಂತಹ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸರ್ಕಾರದ ಎಲ್ಲ ಸಚಿವರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ವೇದಿಕೆಯ ಕಾರ್ಯಕ್ರಮ ಕೂಡ ಈಗ ನಡೀತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದು ಸಿದ್ದರಾಮಯ್ಯವರು ಮೂರನೇ ಬಾರಿಗೆ ಕೆಆರ್ಎಸ್ ಡ್ಯಾಂಗೆ ಅವರು ಬಾಗಿನವನ್ನು ಅರ್ಪಣೆ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಎರಡು ವರ್ಷಗಳ ಬಳಿಕ ಸಂಪೂರ್ಣವಾಗಿ ಇದು ಭರ್ತಿಯಾಗಿರುವಂಥದ್ದು. ಗರಿಷ್ಠ ಮಟ್ಟವೇ 124 ಅಡಿಗೆ ಈಗಾಗಲೇ ನೀರು ತಲುಪಿದೆ ಜಲಾಶಯದಲ್ಲಿ. ಸದ್ಯ ಜಲಾಶಯದಲ್ಲಿ 49 TMCಯಷ್ಟು ನೀರು ಸಂಗ್ರಹ ಆಗಿದೆ. ಈಗಾಗಲೇ ಒಳ ಹರಿವಿನ ಪ್ರಮಾಣದಲ್ಲೂ ಕೂಡ ನಾವು ಗಮನಿಸ್ತಾ ಇರೋದ್ರೆ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿಯಾದ ಒಂದು ಅಥವಾ ಎರಡನೇ ದಿನದಲ್ಲೇ ಬಾಗಿನವನ್ನು ಅರ್ಪಣೆ ಮಾಡೋದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದ್ದು. ಅದರಲ್ಲೂ ಕೂಡ ದೇವರಾಜ್ ಅರಸು ಅವರು ಇದನ್ನು ಪ್ರಾರಂಭ ಮಾಡಿದರು. ಆ ನಂತರ ಈಗ ನಿರಂತರವಾಗಿ ನಡೀತಾ ಇದೆ. ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಹಾಗೆಯೇ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ ವರ್ಷ ಮಂಡ್ಯ ಸೇರಿದಂತೆ ಇಡೀ ರಾಜ್ಯವನ್ನು ಕೂಡ ಬರಗಾಲ ಆವರಿಸಿತ್ತು. ಆದರೆ ಇದೀಗ ಕನ್ನಂಬಾಡಿ ಕಟ್ಟೆ ಭರ್ತಿಯ ಆಗಿದೆ. ಈ ಸಲ ಏನಾದರೂ ಬರ ಪರಿಸ್ಥಿತಿ ಇದೆಯೋ ಅನ್ನುವಂತಹ ಆತಂಕ ಇದ್ದಂತಹ ಸಂದರ್ಭದಲ್ಲಿ ವರುಣದೇವ ಕೃಪೆಯನ್ನು ತೋರಿದ್ದಾನೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಳೆ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ರೈತರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿದೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಪ್ರಮಾಣದಲ್ಲಿ ಈಗಾಗಲೇ ನೀರು ಸಂಗ್ರಹ ಆಗ್ತಾ ಇರುವಂಥದ್ದು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಈ ಸಲ ತಮಿಳುನಾಡಿಗೆ ಅವ್ರು ಏನು ಕೇಳಿದ್ರು ಅದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ನಾವು ಹರಿಸಿದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಯಾರಿಗೂ ಕೂಡ ಯಾವ ಸಮಸ್ಯೆ ಆಗದೇ ಇರಲಿ, ಅವರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಇಂತಹ ಒಂದು ಖ್ಯಾತೆಗಳು ಬರದೇ ಇರಲಿ ಅನ್ನುವಂಥದ್ದು. ಜೊತೆಗೆ ಇದನ್ನು ಸಂಗ್ರಹ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೆರೆ ಕಟ್ಟೆಗಳನ್ನು ತುಂಬಿಸುವ ಕೆಲಸಗಳು ಆಗಬೇಕು, ಇದನ್ನು ಉಳಿಸುವಂತಹ ಕೆಲಸಗಳು ಆಗಬೇಕು. ನೀರು ಬಂದಂತಹ ಸಂದರ್ಭದಲ್ಲಿ ಅದನ್ನು ಮುಂದೆ ಅದನ್ನು ಬಳಕೆ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ಎರಡೂ ರಾಜ್ಯಗಳು ಕೆಲಸವನ್ನು ಮಾಡಬೇಕು ಅನ್ನುವ ಮಾತನ್ನು ಹೇಳಿದರು. ಅದೇ ರೀತಿಗೆ ತಮಿಳುನಾಡು ಕೂಡ ನೀರು ಬಂತು ಅಂತ ಹೇಳಿದ್ರೆ ಮತ್ತೆ ಮತ್ತೆ ನೀರನ್ನು ಕೇಳ್ತಾನೆ ಇರುತ್ತೆ. ಆದರೆ ಈಗ ಅದನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡಬೇಕಾಗತ್ತೆ. ಇವತ್ತು ಈಗ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಮೂರನೇ ಬಾರಿಗೆ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡ್ತಾ ಇರೋದು. ಈಗಾಗಲೇ 2013 2014 ನಂತರ 2024 ಸಿಎಂ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಅವರ
ಕಾಲಾವಧಿಯಲ್ಲಿ ಮೂರನೇ ಬಾರಿಗೆ ಸಿದ್ದರಾಮಯ್ಯ ಅವರು ಕಾವೇರಿಗೆ ಬಾಗಿನವನ್ನ ಅರ್ಪಣೆ ಮಾಡಿರೋದು. ಆ ನಂತರ ನಾವು ಗಮನಿಸ್ತಾ ಹೋದರೆ 2014 ನಂತರ 3 ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಜಲಾಶಯ ಭರ್ತಿ ಆಗಿರಲಿಲ್ಲ, ಬರದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದೀಗ ಕಾವೇರಿಗೆ ಬಾಗಿನವನ್ನ ಅರ್ಪಣೆ ಮಾಡುವಂತಹ ಅವಕಾಶ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಈಗಾಗಲೇ 124 ಅಡಿ ಇರುವಂತಹ ಈ ಒಂದು ಜಲಾಶಯದ ಗರಿಷ್ಠ ಮಟ್ಟ ಈಗಾಗಲೇ ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭರ್ತಿಯಾದ 5 ದಿನದ ನಂತರ ಕಾವೇರಿಗೆ ಅತ್ಯಂತ ವಿಜೃಂಭಣೆಯಿಂದ ಆ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಈಗ ಅಲ್ಲಿ ವೇದಿಕೆಯ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮೂರನೇ ಬಾರಿಗೆ ಬಾಗಿನ ಅರ್ಪಣೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಿಎಂ ಸಿದ್ದರಾಮಯ್ಯವರು ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಯಾಕಂದರೆ ಕಳೆದ ಬಾರಿ ಕೂಡ ರಾಜ್ಯದಲ್ಲಿ ಒಂದು ರೀತಿಯ ಬರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಈ ವಿಚಾರದಲ್ಲಿ ವಿಪಕ್ಷಗಳು ಅವರ ಕಾಲ್ಗುಣ ಸರಿಯಿಲ್ಲ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇದ್ರು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯವರು ಕೂಡ ಈಗ ಹೇಳ್ತಾ ಇದ್ರು. ಆದರೆ ಇದೀಗ ಎಲ್ಲವೂ ಬದಲಾಗಿದೆ. ರಾಜ್ಯದಲ್ಲಿ ಮಳೆ ಜಾಸ್ತಿಯಾಗಿದೆ, ಮಳೆ ಬರ್ತಾ ಇದೆ, ಹಾಗಾಗಿ ಜಲಾಶಯಗಳು ತುಂಬಿ ತುಳುಕ್ತಾ ಇರುವಂತಹ ಸಂದರ್ಭದಲ್ಲಿ ಜಲಾಶಯ ಭರ್ತಿಯಾದಂತಹ ದಿನ ಅಥವಾ ಮಾರನ ದಿನ ಬಾಗಿನವನ್ನು ಅರ್ಪಣೆ ಮಾಡುವುದು ದೇವರಾಜು ಅರಸು ಅವರು ಆರಂಭ ಮಾಡಿದಂತಹ ಈ ಸಂಪ್ರದಾಯವನ್ನು ಹಾಗೆ ನಿರಂತರವಾಗಿ ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. 1979 ದೇವರಾಜು ಅರಸು ಅವರು ಬಾಗಿನವನ್ನು ಸಲ್ಲಿಸಿದರು. ನಂತರ 1980 ಆರ್ ಗುಂಡೂರಾವ್ ಅವರು ಬಾಗಿನ ಸಲ್ಲಿಸುವಂತಹ ಈ ಒಂದು ಪರಂಪರೆಯನ್ನು ಕಂಟಿನ್ಯೂ ಮಾಡಿಕೊಂಡು ಬಂದರು. ಆ ನಂತರ ಈಗ ಯಾವ್ಯಾವಾಗ ಜಲಾಶಯಗಳು ಭರ್ತಿಯಾಗುತ್ತೆ, ಗರಿಷ್ಠ ಮಟ್ಟ ತಲುಪುತ್ತೆ, ಆವಾಗ ಬಾಗಿನವನ್ನು ಅರ್ಪಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಇದು 6ನೇ ಬಾರಿಗೆ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡಲಾಗ್ತಾ ಇರುವಂಥದ್ದು. 2015 ಸತತ 3 ವರ್ಷಗಳ ಕಾಲ KRS ಭರ್ತಿಯಾಗಿರಲಿಲ್ಲ. 2015 111 ಅಡಿ ಆದರೆ 2016 99.65 ಅಡಿ ಮಾತ್ರ ಭರ್ತಿಯಾಗಿತ್ತು. ಆ ನಂತರ 114.3 ಅಡಿ ಮಾತ್ರವೇ 2017 ಭರ್ತಿಯಾಗಿತ್ತು. ಹಾಗಾಗಿ 3 ವರ್ಷಗಳ ಕಾಲ ಈ ಒಂದು ಬಾಗಿನವನ್ನು ಅರ್ಪಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ನಂತರ ಬಾಗಿನ ಸಲ್ಲಿಕೆಯಾಗಿದ್ದು 2018 ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ. ಆನಂತರ 2019-20 ಬಿ ಎಸ್ ಯಡಿಯೂರಪ್ಪ ಅವರು ಬಾಗಿನವನ್ನು ಅರ್ಪಣೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರು ಕೂಡ 21-22 ವರ್ಷದಲ್ಲೂ ಕೂಡ ಅವರು ಬಾಗಿನವನ್ನು ಸಲ್ಲಿಸಿದ್ರು. ಆದರೆ 23 ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಅಲ್ಲಿ ಜಲಾಶಯ ಭರ್ತಿಯಾಗಿರಲಿಲ್ಲ. ಆದರೆ ಇದೀಗ ಈ ಒಂದು ಜಲಾಶಯ ಭರ್ತಿಯಾಗಿದೆ, ಬಾಗಿನವನ್ನು 29 ಅಂದರೆ ಇವತ್ತು ಈಗಾಗಲೇ ಅವರು ಅರ್ಪಣೆಯನ್ನು ಮಾಡಿದ್ದಾರೆ, ಕಾವೇರಿ ಮಾತೆಗೆ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಆಗಲೇ ಹೇಳ್ತಾ ಇದ್ದೆ ನಾನು, 3 ಬಾರಿ ಅಂದರೆ 3ನೇ ಬಾರಿಗೆ ಅವರು ಬಾಗಿನವನ್ನು ಅರ್ಪಣೆ ಮಾಡ್ತಾ ಇರೋದು. ಈ ಸಲ ಅವರು 3ನೇ ಬಾರಿಗೆ ಅರ್ಪಣೆ ಮಾಡ್ತಿರೋದು. ಕಳೆದ 2013-2014 ಅರ್ಪಣೆ ಮಾಡಲಾಗಿತ್ತು, ಆ ನಂತರ ಅವಕಾಶ ಸಿಕ್ಕಿರಲಿಲ್ಲ. ಆನಂತರ ಬಸವರಾಜ ಬೊಮ್ಮಾಯಿಯವರು 2 ಬಾರಿ, ಯಡಿಯೂರಪ್ಪ ಅವರು ಕೂಡ ಬಾಗಿನವನ್ನು ಅರ್ಪಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಈಗ ಈ ಸಲ ಬಾಗಿನವನ್ನು ಅರ್ಪಣೆ ಮಾಡಲಾಗಿದೆ. ವೇದಿಕೆಯ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅತ್ಯಂತ ದಕ್ಷಿಣ ಅಂದರೆ ನಾವು ಗಮನಿಸ್ತಾ ಹೋಗೋದಾದರೆ ಅತ್ಯಂತ ಉದ್ದವಾದ ನದಿ ಅಂತಲೂ ಕೂಡ ಹೇಳ್ತೀವಿ. ದಕ್ಷಿಣ ಭಾರತದಲ್ಲಿ ಅತಿ ಉದ್ದನೆಯ ನದಿ ಕಾವೇರಿಗೆ ನಿರ್ಮಾಣ ಮಾಡಿರುವಂತಹ KRS ಡ್ಯಾಮ್ ಈಗ 2 ವರ್ಷಗಳ ಬಳಿಕ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಮೂಲಕ ಇದೇ ರೀತಿಯಾಗಿ ರಾಜ್ಯದಲ್ಲಿ ಸಮೃದ್ಧಿಯನ್ನು ತಂದುಕೊಡು ತಾಯಿ, ರಾಜ್ಯ ಸುಭೀಕ್ಷವಾಗಿರುವಂತೆ ನೋಡಿಕೊಳ್ಳೋ ತಾಯಿ ಅಂತ ಹೇಳಿ ಆಕೆಗೆ ಬಾಗಿನವನ್ನು ಅರ್ಪಣೆ ಮಾಡುವುದರ ಮೂಲಕ ರಾಜ್ಯ ಸುಭೀಕ್ಷವಾಗಿರಲಿ ಅಂತ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು 124 ಅಡಿಗೆ ನೀರು ಅಂದರೆ ಮೊನ್ನೆ ತಲುಪಿದೆ, 49 TMCಯಷ್ಟು ನೀರು ಕೂಡ ಸಂಗ್ರಹ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾವೇರಿ ಮಾತೆಗೆ ಬಾಗಿನ ಸಲ್ಲಿಕೆಯ ದಿನ ಇವತ್ತು. ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಸಲ ಬಾಗಿನ ಅವನ್ನು ಅರ್ಪಣೆ ಮಾಡಿರೋದು ಜಲಾಶಯ ಭರ್ತಿಯಾದ 5 ದಿನಗಳ ಬಳಿಕ ಅಂತಲೂ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರ ಇಲ್ಲಿ ಆಯೋಜನೆ ಮಾಡಿದೆ. ಸಿದ್ದರಾಮಯ್ಯ ಅವರು ಕೂಡ ವೇದಿಕೆಯಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ DCM DK ಶಿವಕುಮಾರ್ ಅವರು ಸಚಿವರಾದಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಲ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರಲಿ, ರಾಜ್ಯ ಬಹಳ ಸುಭೀಕ್ಷವಾಗಿರಲಿ, ಪ್ರಕೃತಿ ನಮ್ಮನ್ನು ಯಾವತ್ತೂ ಕೂಡ ಕಾಪಾಡ್ತಾನೆ ಇರಲಿ ಅನ್ನೋದನ್ನು ಕೂಡ ಈಗಾಗಲೇ ಕೇಳಿ ಅಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗಿದೆ, ಬಾಗಿನವನ್ನು ಅರ್ಪಣೆ ಮಾಡಲಾಗಿದೆ, ಕಾವೇರಿ ಮಾತೆಗೆ ನಮನವನ್ನು ಸಲ್ಲಿಸಲಾಗಿದೆ, ದೀಪದ ಆರತಿಯನ್ನು ಕೂಡ ಮಾಡಿ ಮಂಗಳಾರತಿಯನ್ನು ನೆರವೇರಿಸಿ ಎಲ್ಲವೂ ಚೆನ್ನಾಗಿರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೆಯೇ ಸಚಿವರಾದಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಉಸ್ತುವಾರಿ ಸಚಿವರಾಗಿರುವ ಚೆಲುವರಾಯ ಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ, ಕೃಷಿ ಸಚಿವರು ಕೂಡ ಹೌದು. ಈ ಮೂಲಕ
ಕಾವೇರಿಯ ವಿಚಾರದಲ್ಲಿ ತಮಿಳುನಾಡು ಖ್ಯಾತಿ ತೆಗಿತಾ ಇತ್ತಲ್ಲ, ಆ ಒಂದು ಖ್ಯಾತಿಯೂ ಕೂಡ ನಿಲ್ಲಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಅವರು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಟಿಎಂಸಿ ನೀರು ಹರಿದು ಹೋಗ್ತಾ ಇದೆ, ಅವರಿಗೆ ಕೊಟ್ಟಿದ್ದೇವೆ. ಬಟ್ ಈಗ ನೀರು ಇದೆ, ನೀರನ್ನು ಅದನ್ನು ಸಂಗ್ರಹಣೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬಹಳ ಕಾಲದವರೆಗೂ ಕೂಡ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಬೇಕಾಗುತ್ತೆ. ನೀರು ಅಂದರೆ ಮಳೆಗಾಲ ಹೋದ ಬಳಿಕ ನೀರನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಆಗ ರೈತರಿಗೆ ಯಾವ ರೀತಿಯಾಗಿ ನೀರು ಸಿಗಬೇಕಾಗುತ್ತೆ ಬೆಳೆಯನ್ನು ಬೆಳೆಯೋದಕ್ಕೆ, ಆ ಕೆರೆ ಕಟ್ಟೆಗಳಿಗೆ ತುಂಬಿಸುವ ಕೆಲಸವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಎರಡೂ ರಾಜ್ಯಗಳಲ್ಲೂ ನಡೀಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ, ಅದನ್ನು ಸಂಗ್ರಹಣೆ ಮಾಡದೆ ಕೆರೆ ಕಟ್ಟೆಗಳಿಗೆ ತುಂಬಿಸದೆ ಆನಂತರ ನೀರು ಕೇಳೋದು ಕೂಡ ಸರಿಯಲ್ಲ. ಅಂತಹ ಒಂದು ಪ್ರಯತ್ನವೂ ಕೂಡ ತಮಿಳುನಾಡಿನಿಂದಲೂ ಆಗಬೇಕಾಗತ್ತೆ.